ಹೊಸಪೇಟೆಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡು ಇದೀಗ 11ನೇ ಶಾಖೆಯನ್ನು ಲಿಂಗಸೂಗೂರು ನಗರದಲ್ಲಿ ಪ್ರಾರಂಭಿಸುತ್ತಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ವಿಶ್ವನಾಥ್ ಹಿರೇಮಠ್ ಹೇಳಿದರು. ಅವರಿಂದು ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬುಧವಾರ ಪಟ್ಟಣದ ಬೆಂಗಳೂರು ಬೈಪಾಸ್ ರಸ್ತೆಯ ಅಮರೇಶ್ವರ ಕಾಂಪ್ಲೆಕ್ಸ್ನಲ್ಲಿ ನೂತನ ಶಾಖೆಯ ಉದ್ಘಾಟನೆಯನ್ನು ಮಾಡಲಾಗುತ್ತಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂತೆಕಲ್ಲೂರಿನ ಶ್ರೀಗಳು, ಅಮರೇಶ್ವರದ ಶ್ರೀಗಳು, ಅಂಕಲಿ ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯ ಇರಲಿದ್ದು, ನಮ್ಮ ಬ್ಯಾಂಕು ಪ್ರತಿ ಮನೆ ಮನೆಗೂ ಬ್ಯಾಂಕ್ನ ಸೇವೆಯನ್ನು ತಲುಪಿಸುವ ಉದ್ದೇಶವನ್ನು ಹೊಂದಿದೆ. ಅಲ್ಲದೆ ವರ್ಷದ 365 ದಿನವೂ ಬ್ಯಾಂಕಿಂಗ್ ಸೇವೆಯನ್ನು ನೀಡುತ್ತದೆ. ಗ್ರಾಹಕ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಅತ್ಯುತ್ತಮ ಸೇವೆಯನ್ನು ನೀಡುವ ವಿಕಾಸ ಬ್ಯಾಂಕ್ನಲ್ಲಿ ಎಟಿಎಂ, ಡೆಬಿಟ್ ಕಾರ್ಡ್, ಮೊಬೈಲ್ ಆ್ಯಪ್, ಯುಪಿಎ ಸೌಲಭ್ಯದ ಜೊತೆಗೆ ಎಲ್ಲ ರೀತಿಯ ಡಿಜಿಟಲ್ ಬ್ಯಾಂಕಿಂಗ್ನ ಸೇವೆಗಳು ಗ್ರಾಹಕರಿಗೆ ದೊರೆಯಲಿವೆ. ಒಟ್ಟು 1250 ಕೋಟಿ ವ್ಯವಹಾರವನ್ನು ನಮ್ಮ ಬ್ಯಾಂಕ್ ಹೊಂದಿದ್ದು 731 ಕೋಟಿ ಠೇವಣಿ ಇದೆ. ವಸೂಲಾತಿಯಲ್ಲಿ ಉತ್ತಮ ಶ್ರೇಯಾಂಕವನ್ನು ಕಾಪಾಡಿಕೊಂಡಿರುವ ನಾವು ಲಿಂಗಸೂಗೂರಿನ ಗ್ರಾಹಕರಿಗೆ ಖಂಡಿತ ಉತ್ತಮ ಸೇವೆಯನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ವಿಕಾಸ ಬ್ಯಾಂಕಿಂಗ್ ಹಿನ್ನೆಲೆಯಲ್ಲಿ 1979 ಒಂದು ಯುವಕ ಮಂಡಳವನ್ನು ಆರಂಭ ಮಾಡಿದ್ವಿ. ಸಿಂಧು ನಾವು ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಉಳಿದ ಕಮರ್ಷಿಯಲ್ ಬ್ಯಾಂಕ್ ಇಳಿದಿರುವಂತಹ ಸಮಯವನ್ನು ಆಯ್ಕೆ ಮಾಡಿಕೊಂಡು ವರ್ಷದ 365 ದಿನ ಕೆಲಸ ಆರಂಭ ಮಾಡಿದ್ವಿ. 2001 ಇನ್ನೂ ಎಟಿಎಂ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ಆ ಕಾರಣಕ್ಕಾಗಿ ಬೆಳಗ್ಗೆ 8 ಗಂಟೆಗೆ ಯಾರಿಗಾದ್ರೂ ಸಿಟ್ ಒಳಗಡೆ ಒಳಗಡೆ ಕೆಲಸ ಮಾಡಿದ್ರಿ ಹಣ ಬೇಕಂದ್ರೆ ಇಲ್ಲ ಅನ್ಕೊಂಡು ಬೆಳಗ್ಗೆ 8 ದಿನ ರಾತ್ರಿ 8 ಗಂಟೆ 12 ಸೇವೆ ಆರಂಭ ಮಾಡಿದ್ವಿ. ವರ್ಷದ 365 ದಿನ ಕೆಲಸ ಮಾಡಿದ್ವಿ. ಕಳೆದ 22 ವರ್ಷದ ಒಳಗಡೆ ಕೇವಲ 3 ದಿನ ಮಾತ್ರ ರಜೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರಾದ ಎಂ ವೆಂಕಪ್ಪ, ಅನಂತ ಜೋಶಿ, ಪ್ರಸನ್ನ ಹಿರೇಮಠ್, ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಇದ್ದರು.